ಮಾರಾಟ ಮಾಡಿದ ಅಜಿಗರ್ತ ಏನೋ ಹಾಗೆ ಮಾರಾಟ ಮಾಡಿದ ಭಾಗ್ಯವಂತ ಮಹಾರಾಜರ ರೋಗವನ್ನು ನಿವಾರಿಸುವುದಕ್ಕೆ ನಿಮಗಾಗಿ ಕೊಡುಗೆಯನ್ನಾಗಿ ಕೊಟ್ಟ ಇವನೀಗ ನಿಮಗೆ ಕ್ರೀತ ಪುತ್ರ, ಹಾಗಾಗಿ ಅಪ್ಪ ನನ್ನ ಬದಲಾಗಿ ಬಲಿ ಕೊಡ್ಬಹುದೇ? ನೀನೇನು ಹೇಳ್ತಿ ಮಗನೇ, ಅವನನ್ನು ನನಗೆ ಮಾತಾಡ್ಬೇಕು ಅಂತ. ಬಲಾತ್ಕಾರವಿಲ್ಲ, ಇಲ್ಲ ಇಲ್ಲ ಒಪ್ಪಿಕೊಂಡಿದ್ದ ತಪ್ಪ ಇಲ್ಲ, ಇಲ್ಲ ಒತ್ತಡ ಏನೂ ಇಲ್ಲ, ಮನಸ್ಸೊಪ್ಪಿ ಬರ್ಬೇಕು. ನೀನು ಮನ ಒಪ್ಪದೆ ಬಂದೆ ಅಂತಾದ್ರೆ ಯಜ್ಞ ಫಲ ನನಗೆ ದೊರಕಲಾರದು ಕುಮಾರ. ಈ ಹೊಟ್ಟೆ ನಾವು ದೂರ ಆಗ್ಲಿಕ್ಕಿಲ್ಲ, ಮನಸ್ಸಿಂದು ಬರ್ಬೇಕು. ಅವ ಬರ್ತಾನೆ, ಅವನ ಮನಸ್ಸು ನಿಮ್ಮ ಕೈಯಲ್ಲಿ ಉಂಟ? ನನ್ನ ಮಗ ಮನಸ್ಸ ಹೌದೇ ಖಂಡಿತ. ಹಾಗಾದ್ರೆ ಬನ್ನಿ, ಇವನೇ ಬಲಿ ಪಶು, ಯೂಪ ತಪ್ಪಕ್ಕೆ ಬಿದಿ ಇವನನ್ನು ಬನ್ನಿ. ಮಹಾರಾಜರೇ ಯಾರು ಬರುವುದಿಲ್ಲ, ಅವನ ಬಗ್ಗೆ ಒಂದು ಕರುಣೆ ಇರಬೇಕು. ಯಾರು ಹೇಳುತ್ತಿಲ್ವಲ್ಲ, ನೀವು ತಲೆ ಬಿಸಿ ಮಾಡಬೇಡಿ. ಅಂದ್ರೆ 100 ಕೊಟ್ಟರೆ ನಾನು ಕಟ್ತೇನೆ, ಕಡಿಮೆ ಆಗುದಿಲ್ಲ. ಇಲ್ಲ ನಾನೊಂದು 30 ಸುಧಾರಿಸಿ, ಅದು ಸಣ್ಣ ಇರುವೆ ಕಟ್ಟಿದಾಗೆ. ಈಗ ಇವಾಗ ನಿಮಗೆ 100 ರೂಪಾಯಿ ಕೊಟ್ಟಾಗಿದೆ ಅಂತ, ಅದು 100 ಲೆಕ್ಕದಲ್ಲಿ ಇಲ್ಲ, ನನ್ನದು ಪ್ರಾರಂಭಿಸುವುದೇ 180. ಕೆಲಸ ಆಗಬೇಕು, ಭಂಡಾರದಲ್ಲಿ ಬೇಕಾದಷ್ಟಿದೆ. ಕೋಶಾಧಿಕಾರಿಗೆ ಹೇಳ್ತೇನೆ, ನನಗೆ ಕೆಲಸ ಮಾಡುವ ಕೆಲಸದಲ್ಲಿ ಬಹಳ ನಿಷ್ಠೆ. ಒಳ್ಳೆ ಅಪ್ಪ ಬಿಗಿಬೇಕು ಅಂತ ಇಲ್ಲ, ಸಂಕೇತವಾಗಿ ಕಟ್ಟಿದ್ರೆ ಸಾಕು. ಅವಕಾಶ ಬೇಡ, ಎಂತ ವಿಚಾರ ಮುಂದುವರೆಯಲಿ ಮುಂದುವರೆಯಲಿ. ವಿಶ್ವಾಮಿತ್ರ ಅಂತದನ್ನ ಹೆಸರು. ಒಂದು ಕಾಲದಲ್ಲಿ ಲೋಕವೇ ಬೆಳೆ
ಹೇಳ್ತೇನೆ. ವರುಣ ದೇವತಾನೇ ನಿನ್ನನ್ನು ಬಲಿಯಾಗಿ ಸ್ವೀಕರಿಸುವುದು, ಅವ ಸಮಾಧಾನಗೊಂಡವಂತ ಇದ್ರೆ ಬೇರೆ, ನಿನ್ನ ಬದುಕಿಗೆ ಮಾರಕ ಇಲ್ಲವಲ್ಲ. ವರುಣ ಮಂತ್ರವನ್ನು ಪಠಿಸು, ನಾನೇ ಮಾಡಿದ್ದೇನೆ, ಪಠಿಸು ಪಠಿಸು. ಬಲಿಕೊಳ್ಳುವ ಸಮಯ ಆಯ್ತು ಅಂತ ಹೇಳು. ಹೌದು ಗೋತ್ರಗಳು, ಹೌದು ಸಾವಕಾಶ ಬೇಡ, ಬನ್ನಿ ಕಡಕ ತಕೊಂಡು ಬಂದು ಇವನನ್ನು ಬಲಿ ಕೊಡಿ, ಬಲಿ ಪಶಿವನು ಬೇಡ.